ಅಪ್ಪಾಜಿಯವ್ರ ಬರ್ತ್ ಡೇ ಅಂದ ತಕ್ಷಣ ಒಂದು ಒಂದು ಸಂಭ್ರಮದ ಥರ ಎಲ್ಲರೂ ಆಚರಿಸ್ತಾರೆ. ಒಂದೇ ದುಃಖ ಏನಂದರೆ ಅಪ್ಪಾಜಿ ಇಲ್ಲ ಅನ್ನೋದೇ ಒಂದು ಎಲ್ರಿಗೂ ಅಂದ್ಕೊಡೋದು. ಬಟ್ ಆದರೂ ಅವರಿದೆ, ಅವ್ರ ಕಣ್ಗಳು ನೋಡ್ತಾ ಇದ್ದಾರೆ ನನ್ನ, ಅವ್ರ ನೆನಪುಗಳು ನಾವು ಬಾಳ್ತಾ ಇದ್ದೀವಿ, ಅವ್ರ ಆಶೀರ್ವಾದದ ಜೊತೆಯಲ್ಲಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಸೊ ಆ ಹುಟ್ಟಿದ ಬಂದ ತಕ್ಷಣ ನನಗೆ ಎಲ್ಲ ಕಡೆಯೂ ಅವ್ರ ಅಭಿಮಾನಿಗಳು ಒಂದೊಂದು ಥರ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನಮಗೆ ಚೆನ್ನಾಗಿ ಬೆಂಗಳೂರು ತಗೊಂಡು ನಾವು ಅಪ್ಪಾಜಿ ಹತ್ರ ಹೋಗ್ತೀವಿ, ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ ಮೇಲೆ ಸಾಯಂಕಾಲ ಗೌರ್ಮೆಂಟ್ನವ್ರು ಒಂದು ಫಂಕ್ಷನ್ ನಡೆಸ್ತಾರೆ, ಆಮೇಲೆ ಅಲ್ಲಿ ಮಧ್ಯದಲ್ಲಿ ಇಲ್ಲಿ ಅನ್ನದಾನ ಆ ಥರ ಒಂದು ಪ್ರೋಗ್ರಾಮ್. ಅಪ್ಪಾಜಿ ಮೇಲೆ ಇಟ್ಟ ಗೌರವ ಪ್ರೀತಿ ನಾವು ಯಾವತ್ತೂ ನಮ್ಮ ಜನ್ಮ ಇರೋವರೆಗೂ ನಾವು ಯಾವತ್ತೂ ಮರೆಯಲ್ಲ. ಅದು ಯಾವಾಗಲೂ ಮನಸ್ಸು ಉಳಿಸ್ಕೊಂಡಿರ್ತೀನಿ. ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದೀವಿ. ಅಣ್ಣರು ಆಕಸ್ಮಿಕ ಶೂಟಿಂಗ್ ಮಾಡಿದಾಗ ನಾವು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಅನುಭವದಲ್ಲಿ ಆಗಿದ್ವಿ, ಫೋಕಸ್ ಮಾಡ್ತಾ ಇದ್ದೆ ಕ್ಯಾಮ್ರಾದಲ್ಲಿ. ಅಣ್ಣರು ಇದ್ರ ಮೇಲೆ ಬಿದ್ದಿರ್ತಾರೆ, ಸನ್ಸೆಟ್ಟಿಂದ ಕೆಳಗೆ ಬಿದ್ದಿರ್ತಾರೆ. ಅಲ್ಲಿ ಇಬ್ಬರು ಬಿದ್ದಾಗ ಬಂದಾಗ ಎದ್ದು ಎಚ್ಚರ ಆಗುತ್ತೆ, ಎಚ್ಚರಾದಾಗ ನೋಡ್ತಾರೆ. ಅವರು ಎದ್ಬಿಟ್ಟು ಹಿಂಗೆ ನೋಡ್ತಾರೆ, ಗಾಬರಿ ನೋಡ್ಬಿಟ್ಟು ಕಿರಿಸ್ತಾರೆ. ಅದು ನಾವು ಮಾನಿಟ್ರಲ್ಲಿ ಅಣ್ಣ ಮಾಡಿರಲಿಲ್ಲ, ಎದ್ಬಿಟ್ಟು ಹಿಂಗೆ ಮಾಡಿದ್ರು, ಅದ್ರಲ್ಲಿ ಬ್ಲಡ್ ಎಲ್ಲ ಕಟ್ಟಿದ್ರು, ಇಲ್ಲೆಲ್ಲ ಕಟ್ಟಿ ರೆಡಿ. ಆ ಕೂಗಿದ ಸೌಂಡಿಗೆ ನಾನು ಫೋಕಸ್ ಬಿಟ್ಬಿಟ್ಟಿದ್ದೆ. ಅಷ್ಟು ಅಭಿನಯ ನೈಜವಾಗಿರ್ತಿತ್ತು ಅಂದರೆ ಫೋಕಸ್ ಮಾಡೋನು ನಾನು, ಅವರು ಆ ರಿಯಾಕ್ಷನ್ ಕೊಡೋಕ್ಕೆ ನಾನು ಫೋಕಸ್ ಕೈ ಬಿಟ್ಟಿದ್ದೆ. ಆ ಥರ ಅಭಿನಯ ಕಲಾವಿದರು, ದೈವ ಮಾನವರು ಅಂತಾರೆ, ದೈವದಿಂದ ಬಂದರು. ಎಕ್ಸಲೆಂಟ್ ಆರ್ಟಿಸ್ಟ್ ಅಣ್ಣ. ಅಪ್ಪಾಜಿ ಸಾಮಾನ್ಯ ಯಾವಾಗಲೂ ಇಷ್ಟ ಹೇಳೋರು ಎಲ್ಲರೂ, ಮನುಷ್ಯ ಎಷ್ಟೇ ಬೆಳೀತಾ ಇದ್ರು ಅದು ನಮ್ಮಿಂದ ಅಂತ ಹೇಳಬೇಡಿ, ಇನ್ನೊಬ್ಬರಿಂದ ನಮ್ಮಿಂದ ಅಂತ ಹೇಳಬೇಕು, ನಾನು ಅಂತ ಬರಬಾರ್ದು ಅಂತ ಹೇಳ್ತಾ ಇದ್ರು. ಆಮೇಲೆ ಅವರು ಸಿಂಪ್ಲಿಸಿಟಿ ಅಂದರೆ ಅವರು ಎಷ್ಟೇ ಬೆಳೀತಾ ಇದ್ರು ಆ ಮಗುವಿನ ಮನಸ್ಸು ಮಾತ್ರ ಯಾವಾಗಲೂ ಹಾಗೆ ಇಟ್ಕೊಂಡಿದ್ರು. ಬಹುಶಃ ಈ ಒಂದು ಗುಣಗಳೇ ಅಪ್ಪಾಜಿಯಿಂದ ಜನಗಳು ಗುರುತಿಸಿದ ಅವ್ರನ್ನ ಅಷ್ಟು ಇಷ್ಟಪಡೋಕ್ಕೆ ಒಂದು ಕಾರಣ ಆಯಿತು. ಸೊ ಬಹುಶಃ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ನಿಮ್ಮ ಜೊತೆ ನಾನು ಸೇರಿಕೊಂಡು ಎಷ್ಟೇ ದೊಡ್ಡವರಾದರೂ ನಾವು ಆ ಸಿಂಪ್ಲಿಸಿಟಿ, ಆ ಸರಳವಾಗಿ ಬದುಕುವಂಥ ಒಂದು ರೀತಿನ ನಾವು ಬಿಡಬಾರ್ದು ಅಂತ ಕೇಳ್ಕೊಳ್ತೀವಿ. ಎಂದೂ ಮರೆಯಲಾಗದ ನೆನಪು ಅಂತ ಹೇಳ್ಬೋದು. ಆ್ಯಂಡ್ ಅವ್ರನ್ನ ನಾನು ಹೋಗ್ತಾ ಇರುವಾಗ ಆಟೋ ಬ್ಯಾಕ್ ಮೇಲಾಗಲಿ ಎಲ್ಲಿ ನೋಡಿದ್ರು ನನಗೆ, ಐ ಥಿಂಕ್ ಇಟ್ಸ್ ನಮ್ಮ ಕನ್ನಡದಲ್ಲಿ ಇಷ್ಟೊಂದು ಗ್ರೇಟ್ ಪರ್ಸನ್ ಇದ್ದರು, ಆಲ್ಮೋಸ್ಟ್ ದೇವರಷ್ಟು ಗ್ರೇಟ್ ಆಗಿರೋ ಒಬ್ಬರು ಇದ್ದರು ಅನ್ನೋದೇ ಒಂದು ಹೆಮ್ಮೆಯ ವಿಷಯ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಥಿಂಗ್ ದಟ್ ಆಲ್ ಆಫ್ ಅಸ್ ಪ್ರತಿ ವರ್ಷನೂ ಈ ಥರ ಅವ್ರನ್ನ ನೆನೆಸ್ಕೊಬೇಕು. ಆ್ಯಂಡ್ ಇಟ್ಸ್ ಮರೆಯಲಾದ ನೆನಪು, ಲೈಕ್ ಐ ಸೆಡ್. ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕ ಯಾವತ್ತಿಗೂ ಮರೆಯೋಕ್ಕಾಗದಿರುವಂತಹ ಒಂದು ಅದ್ಭುತವಾದ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರು. ನನ್ನಂತಹ ಸುಮಾರು ಕಲಾವಿದರಿಗೂ ಹಾಗೂ ಲಕ್ಷಾಂತರ ಕನ್ನಡಿಗರಿಗೂ ಆರಾಧ್ಯ ದೈವ ರಾಜ್ಕುಮಾರ್. ಅವರ ಹುಟ್ಟುಹಬ್ಬ ಇದೆಲ್ಲ ನಮ್ಮ ಮನೆಯ ಹಬ್ಬ. ಅಣ್ಣ ಮತ್ತೊಮ್ಮೆ ಹುಟ್ಟು ಬನ್ನಿ. ಏಪ್ರಿಲ್ 24 ಬಂದರೆ ಕನ್ನಡದ ಹಬ್ಬ ಅಂದರೆ ನಮ್ಮ ಅಣ್ಣವರ ಹುಟ್ಟಿದ ಹಬ್ಬ. ಡಾಕ್ಟರ್ ರಾಜ್ ಸರ್ ಹುಟ್ಟಿದ ಹಬ್ಬನ ಎಂಟೈರ್ ರಾಜ್ಯದಂಥ ಎಲ್ಲರೂ ಆಚರಿಸೋಣ, ಅಣ್ಣವರ ಆಶೀರ್ವಾದ ಈ ಮೂಲಕ ಅಟ್ಲೀಸ್ಟ್ ಪಡೆಯೋಣ. ಅಪ್ಪಾಜಿ ಹುಟ್ಟುಹಬ್ಬ ನಡೆ, ನಾನು ಅವ್ರ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಇದ್ದೀನಿ ಅಂತ ನಾನು ಒನ್ ಆಫ್ ದ ಲಕ್ಕೀಸ್ಟ್ ಒನ್ ಅನ್ನರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಲ್ ಆಲ್ಸೋ ಸೆಲೆಬ್ರೇಟ್ ಹಿಸ್ ಬರ್ಡೇ ಇನ್ ಹಿಸ್ ಹೌಸ್ ವಿತ್ ಹಿಸ್ ಫ್ಯಾಮಿಲಿ, ಸೊ ಐ ಆಮ್ ಲಕ್ಕಿ.